ಮರಿಸಲ್ಪರ ಸ್ಥಳೀಯ ಆರಾಧ್ಯ ದೈವ ನಾಗದೇವತೆಯನ್ನಪುರ ಆಮ್ಯಕ್ನವರಿಗೆ ರವಿಯ ಪುಷ್ಪಗುಪ್ತ ನೀಡುವುದರ ಮೂಲಕ ಸ್ವಾಗತವನ್ನು ಕೋರಬೇಕಾಗಿ ಕೇಳಿಕೊಳ್ಳುತ್ತೇವೆ. ಅದರ ಅತಿಥಿ ಗಣ್ಯರಾಗಿ ಆಗಮಿಸಿದ ರಾಜೇಶ್ ಅವರಿಗೆ ಅಶೋಕ್ ನವರು ಪುಷ್ಪಗುಪ್ತ ನೀಡುವುದರ ಮೂಲಕ ಸ್ವಾಗತವನ್ನು ಕೋರಬೇಕಾಗಿ ಕೇಳಿಕೊಳ್ಳುತ್ತೇವೆ. ಅದರ ಇನ್ನೊಬ್ಬರಾದಂತಹ ಅತಿಥಿ ಗಣ್ಯರು ನಾಗರಾಜ್ ನಾಯ್ಕ ಅವರಿಗೆ ನಾರಾಯಣ ನಾಯ್ಕ ಅವರು ಪುಷ್ಪಗುಪ್ತ ನೀಡುವ ಮೂಲಕ ಸ್ವಾಗತವನ್ನು ಕೋರಬೇಕಾಗಿ. ನಂತರ ಅತಿಥಿ ಗಣ್ಯರಾಗಿ ಆಗಮಿಸಿದ ರಾಮು ಎಸ್ ನಾಯ್ಕನವರಿಗೆ ರಾಜೇಶ್ ಅವರು ಪುಷ್ಪಗುಚ್ಛ ನೀಡುವ ಮೂಲಕ ಸ್ವಾಗತವನ್ನು ಕೋರಬೇಕಾಗಿ ಕೋರಿಕೊಂಡಿವೆ. ನಂತರ ಅತಿಥಿ ಗಣ್ಯರಾಗಿ ಆಗಮಿಸಿದ ಅನುರಾಧ ಶ್ರೀಧರ್ ನಾಯ್ಕ ಅವರಿಗೆ ಪ್ರತಾಪ್ ನಾಯ್ಕ ಅವರು ಪುಷ್ಪಗುಚ್ಛ ನೀಡುವ ಮೂಲಕ ಸ್ವಾಗತವನ್ನು ಕೋರಬೇಕಾಗಿ ಕೋರಿಕೊಂಡಿವೆ. ನಂತರ ಅತಿಥಿ ಗಣ್ಯರಾಗಿ ಆಗಮಿಸಿದ ಶ್ರೀಧರ್ ಬೊಮ್ಮಾಯಿ ನಾಯ್ಕ ಅವರಿಗೆ ಅಮಿತ್ ಶಿವ ನಾಯ್ಕ ಅವರು ಪುಷ್ಪಗುಚ್ಛ ನೀಡುವುದರ ಮೂಲಕ ಸ್ವಾಗತವನ್ನ ಕೋರಬೇಕಾಗಿ ಕೇಳಿಕೊಂಡಿದ್ದರು. ಅದರ ನಾಗರಾಜ್ ಇಲೆಕ್ಕ ನಾಯ್ಕ ಅವರಿಗೆ ಗಣೇಲ್ ಅವರು ಪುಷ್ಪಗುಚ್ಛ ನೀಡುವುದರ ಮೂಲಕ ಸ್ವಾಗತವನ್ನ ಕೋರಬೇಕಾಗಿ ಕೇಳಿಕೊಂಡಿದ್ದರು. ಅದರ ಸಂಕೇತ್ ನಾಯ್ಕನವರಿಗೆ ರಾಹುಲ್ ಅವರು ಪುಷ್ಪಗುಚ್ಛ ನೀಡುವುದರ ಮೂಲಕ ಸ್ವಾಗತವನ್ನ ಕೋರಬೇಕಾಗಿ ಕೇಳಿಕೊಂಡಿದ್ದಾರೆ. ನಂತರ ರಾಮಕೃಷ್ಣ ನಾಯ್ಕನವರಿಗೆ ಪ್ರವೀಣ್ ಅವರು ಪುಷ್ಪಗುಚ್ಛ ನೀಡುವುದರ ಮೂಲಕ ಸ್ವಾಗತವನ್ನ ಕೋರಬೇಕಾಗಿ ಕೇಳಿಕೊಂಡಿದ್ದಾರೆ. ನಂತರ ಮೋಹನ್ ನಾಯ್ಕನವರಿಗೆ ರಾಯ್ಕರ್ ಅವರಿಗೆ ರವೀಶ್ ಅವರು ಪುಷ್ಪಗುಚ್ಛ ನೀಡುವುದರ ಮೂಲಕ ಸ್ವಾಗತವನ್ನ ಕೋರಬೇಕಾಗಿ ಕೇಳಿಕೊಂಡಿದ್ದಾರೆ. ನಂತರ ಶ್ರೀನಿವಾಸ್ ಎಸ್ ನಾಯ್ಕನವರಿಗೆ ಸಚಿನ್ ಅವರು ಪುಷ್ಪಗುಚ್ಛ ನೀಡುವ ಮೂಲಕ ಸ್ವಾಗತವನ್ನು ಕೋರಬೇಕಾಗಿ ಕೇಳಿಕೊಂಡಿದ್ದಾರೆ. ಅದರ ಸೂರಜ್ ನಾಯ್ಕನವರಿಗೆ ಆದರ್ಶ ನಾಯ್ಕ ಅವರು ಪುಷ್ಪಗುಚ್ಛ ನೀಡುವ ಮೂಲಕ ಸ್ವಾಗತ ಕೋರಬೇಕಾಗಿ ಕೇಳಿಕೊಂಡಿದ್ದಾರೆ. ಅದರ ಪ್ರಸಾದ್ ಜಿ ನಾಯ್ಕ ಅವರಿಗೆ ಸಂಜಯ್ ನಾಯ್ಕ ಅವರು ಪುಷ್ಪಗುಚ್ಛ ನೀಡುವ ಮೂಲಕ ಸ್ವಾಗತವನ್ನು ಕೋರಬೇಕಾಗಿ ಕೇಳಿಕೊಂಡಿದ್ದಾರೆ. ಅದರ ಗುರು ಅವರಿಗೆ ನಾಗೇಶ್ ಅವರು ಪುಷ್ಪಗುಚ್ಛ ನೀಡುವ ಮೂಲಕ ಸ್ವಾಗತವನ್ನು ಕೋರಬೇಕಾಗಿ ಕೇಳಿಕೊಂಡಿದ್ದಾರೆ ಗುರು ಅವರಿಗೆ. ಅದರ ಉಮಾಮೇಶ್ವರಿ ತಂಡದ ನಾಯಕ ಯೋಗೇಶ್ ಅವರಿಗೆ ಗಣೇಲ್ ಅವರು ಪುಷ್ಪಗುಚ್ಛ ನೀಡುವ ಮೂಲಕ ಸ್ವಾಗತವನ್ನು ಕೋರಬೇಕಾಗಿ ಕೇಳಿಕೊಂಡಿದ್ದಾರೆ. ಅದರ ಒಂದು ಪಂದ್ಯಕ್ಕೆ ಪ್ರತಿಪಂದಕ್ಕೆ ಮ್ಯಾನ್ ಆಫ್ ದ ಮ್ಯಾಚ್ ಕಪ್ಪನ್ನು ನೀಡುವುದು ಗಣಪತಿ ಲಕ್ಷ್ಮಣ ದಂಡೇವಾಲ್ ಅವರು ಕೂಡ ಸಮಾರೋಪ ಸಮಾರಂಭಕ್ಕೆ ಸ್ವಾಗತ. ಅವರಿಗೆ ರಾಹುಲ್ ಅವರು ಪುಷ್ಪಗುಚ್ಛ ನೀಡುವ ಮೂಲಕ ಸ್ವಾಗತವನ್ನು ಕೋರಬೇಕಾಗಿ ಕೇಳಿಕೊಂಡಿದ್ದಾರೆ. ಅದರ ಎಲ್ಲ ಅತಿಥಿ ಮಹಿಳೆಯರು ಕೂಡ ಪುನಃ ತುಂಬಿರದ ಸ್ವಾಗತವನ್ನು ಕೋರುತ್ತಾ ಈ ಒಂದು ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿದ ವಿನೋದ್ ಆರ್ ನಾಯ್ಕ ಅವರು ಒಂದೆರಡು ಹುಟ್ಟಲುಗಳನ್ನು ನೋಡಬೇಕಂತ ಕೇಳ್ಕೊಂಡಿದ್ರು. ಕೆಲಸದ ಮನೆ ಎಲ್ಲ ವೇದಿಕೆ ಮೇಲೆ ನನ್ನ ಎಲ್ಲ ಆ ಸಂಗೀತರೇ ಅದೇ ರೀತಿ ನನ್ನ ಸಹೋದರಿ ಒಂದು ಸ್ಪೀಡ್ ಕಾಲ್ ಮಾಡ್ತೀವಿ ಇವತ್ತೇನು ಮೂರು ದಿನಗಳ ಕಾಲದಿಂದ ಹೋಗಿ ಅಂಡರ್ ಆರ್ಮ್ ಟೂರ್ನಾಮೆಂಟನ್ನು ನೀವು ಆಯೋಜಿಸಿದ್ದೀರಿ. ಅದಕ್ಕೆ ಗೆಳೆಯರ ಬಳಗ ಸಾಕಿರ್ಬೋದು, ನಾಗರಾಜ್ ಇರ್ಬೋದು, ಇನ್ನಿತರಗಳು ಎಲ್ಲರೂ ಇರ್ಬೋದು. ಯಾಕಂದರೆ ಅಲ್ಲಲ್ಲಿ ಇಲ್ಲಿ ಏನು ಟೂರ್ನಾಮೆಂಟ್ ನಡಿಬೇಕಾಗಿದ್ದರೆ ಈಗ ಎಷ್ಟು ಅಡಚಣೆ ಇದೆ ಅಂದರೆ, ಜನರಿಗೆ ಎಷ್ಟು ತೊಂದರೆ ಆಗ್ತಿತ್ತು ಅಂದರೆ ಹೇಳಿದ ಕಷ್ಟ ಇದೆ. ಯಾಕಂದರೆ ಹತ್ತಿರ ಇರುವಂಥ ಮೊದಲನೇದಾಗಿ ನಾನು ಮೋಹನ ಕೋಡೇಕರ್ ಅವರಿಗಾಗಲಿ, ಕಾಮತ್ ಮಾಸ್ತರಿಗಾಗಲಿ, ಈ ಕಡೆ ಇರೋಂಥ ಸ್ಕೂಲ್ ಇರಲಿ, ಲೈಬ್ರರಿಯಲ್ಲಿ ಎಲ್ಲರೂ ಸಹಕರಿಸಿದ್ದಾರೆ. ಅವರಿಗೂ ಮೊದಲೇ ನಾನು ಒಂದು ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಅದೇ ರೀತಿಯ ಒಂದು ಕಾರ್ಯಕ್ರಮವಾಗಿ ಒಂದು ಏನಾದರೂ ನಡೆಸಬೇಕಾದ್ರೆ ಒಂದು ಊರಿನ ಮಧ್ಯದಲ್ಲಿ ನಡೆಸಬೇಕಾಗಿದ್ದರೆ ಭಾಳ ಕಷ್ಟ ಆಗ್ತದೆ. ಅದು ಎಲ್ಲ ಅದರಲ್ಲೂ ಎಲ್ಲ ಸಹಾಯ ಸಹಕಾರ ಕೂಡ ಅವ್ರು ನೀಡಿದ್ದಾರೆ. ಅದೇ ರೀತಿ ಒಂದು ಟೂರ್ನಾಮೆಂಟ್ ನಡೆಸಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ಅದು ಗೊತ್ತಿದೆ ಇವರಿಗೆ. ಅದೇ ರೀತಿ ಎಲ್ಲ ಒಕ್ಕಟ್ಟಿನಿಂದ ಒಳ್ಳೆ ರೀತಿಯಿಂದ ಈ ಟೂರ್ನಾಮೆಂಟ್ ನಡೆಸಿದ್ದೀರಿ. ಮುಂದಿನ ಸಲನೂ ಕೂಡ ಈ ಟೂರ್ನಾಮೆಂಟ್ ನಡೆಸು ಕೊನೆಯದಾಗಿ ಲಾಸ್ಟ್ ವರ್ಷ ಮಾಡ್ತಾರಂತ ನಮ್ಮ ಮಿತ್ರರಿಂದ ಮಾತಾಡ್ತಾ ಇದ್ರು. ಅವ್ರೇನು 20,000 ಇಟ್ಟು ಏನು ಮಾಡ್ತಾರಂತೆ, ಅವರು ಮತ್ತೆ ಹೇಳಿದಾರಂತೆ. ಮತ್ತೆ ತಾವೇ ಯಾರು ನಡೆಸ್ಬೇಕು ನೋಡಿ, ಅವರೇ ಕೂಡ್ಸ್ಕೊಂಡು 20,000 ಅವರೇ ತಾವೇ ಕೂಡ್ಸ್ಕೊಂಡು ಟೂರ್ನಾಮೆಂಟ್ ನಡೆಸ್ಕೊಂಡು ಮುಗಿಸ್ಲಿ ಅಂತ ಹೇಳಿದ್ದಾರೆ. ಅದೊಂದು ಕೂಡ ಖುಷಿ ಆಗ್ತಾ ಇದೆ. ಇರಲಿ, ಅದೊಂದು ಒಂದು ಒಳ್ಳೆಯ ವಿಷಯನೇ. ಅದೇ ರೀತಿ ಈ ಟೂರ್ನಾಮೆಂಟ್ಗೆ ಅನೇಕ ದಾನಿಗಳು ಸಹಾಯ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಈ ಸಕಲ್ಮಣ ಭಾಗದಲ್ಲಿ ಎಲ್ಲರೂ ಹೊರಗಿನಿಂದ ಬಂದವರಾಗಲಿ ಕ್ರೀಡಾಪಟುಗಳಿಗೆ ಒಳ್ಳೆ ರೀತಿಯಿಂದ ಸಹಕರಿಸಿದ್ದಾರೆ. ಇನ್ನು ಮುಂದೆ ಕೂಡ ಇದೇ ರೀತಿಯಿಂದ ನಮ್ಮ ಇಲ್ಲಿ ಎಲ್ಲರಿಗೂ ನಮ್ಮ ಈ ಟೂರ್ನಾಮೆಂಟ್ ನಡೆಸಿದಂಥವರಾಗಲಿ, ಆ ಕಡೆ ಕಡೆ ಅಂದರೆ ಆಜುಬಾಜು ಅಂತ ನಮ್ಮ ಸಾಮಾನ್ಯವಾಗಿ ಹೇಳಬೇಕು, ಆಜುಬಾಜು ಇದ್ದಂಥವ್ರು ಅವರು ಇನ್ನು ಮುಂದೆ ಕೂಡ ಇದೇ ರೀತಿಯಿಂದ ಸಹಕರಿಸಿ ಎಲ್ಲರೂ ಅವರಿಗೆ ನಾಗದೇವತ ಕಲಿಬೇಕು, ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಈ ಅದೇ ರೀತಿಯಿಂದ ವೇದಿಕೆ ಮೇಲೆ ಇದ್ದಂಥವರು ಕೂಡ ಇನ್ನು ಮುಂದೆ ತಮ್ಮ ತಂಡ ಇದ್ದಾರೆ ಅಂತ ಹೇಳ್ತಾ, ಅದರಲ್ಲಿ ನಾನು ನಿಮ್ಮ ತಂಡ ಇದೆ ಅಂತ ನಾನಂತ ಹೇಳ್ತಾ, ಅದೇ ರೀತಿ ಈಗ ಏನಾಗಿರೋ ಒಂದು ಘಟವನ್ನು ಮುಚ್ಚಿದ್ದೇವೆ. ಅದನ್ನು ಅವರು ಕಮಿಟರ್ ಮುಚ್ಚಿದ್ದಾರೆ. ಅದು ನಾಳೆ ನಾಡಿದ್ದು ಒಂದು ಗುಳ್ಳ ಮಾಡಿಕೊಂಡು ಅದನ್ನು ಕ್ಲಿಯರ್ ಮಾಡಿಕೊಟ್ಟು ಎಲ್ಲರಿಗೂ ಒಂದು ಒಳ್ಳೆಯದಾದ ರೀತಿಯನ್ನು ಮಾಡಿಕೊಡಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು. ವಿತರಣೆ ಮಾಡಬೇಕು. ಅದರ ಶ್ರೀನಿವಾಸ್ ನಾಯಕ್ ರಟ್ಟಿಕೇರಿ ಅವರಿಗೆ ರಾಜೇಶ್ ಹಿರಾನಾಯಕ್ನವರು ನೆನಪಿನ ಕಾಣಿಕೆಯನ್ನು ವಿತರಣೆ ಮಾಡಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಅದರ ಅಮಿತ್ ನಾಯಕ್ ಇವರಿಗೆ ನಾಗರಾಜ್ ಆರ್ನಾಯಕ್ನವರು ನೆನಪಿನ ಕಾಣಿಕೆಯನ್ನು ವಿತರಣೆ ಮಾಡಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಅದರ ನಾಗರಾಜ್ ಲೇಖನ್ ಅವರಿಗೆ ರಾಮು ಎಸ್ ನಾಯಕ್ನವರು ನೆನಪಿನ ಕಾಣಿಕೆಯನ್ನು ವಿತರಣೆ ಮಾಡೋಕ್ಕೆ ಕೇಳ್ಕೊಳ್ತಿದ್ದೇವೆ. ಅದರ ಮದನ್ ನಾಯಕ್ನವರಿಗೆ ರಾಮಕೃಷ್ಣ ನಾಯಕ್ನವರು ನೆನಪಿನ ಕಾಣಿಕೆಯನ್ನು ವಿತರಣೆ ಮಾಡಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಅದರ ಮಹೇಶ್ ನಾಯಕ್ನವರಿಗೆ ಗಣಪತಿ ನಾಯಕ್ನವರು ನೆನಪಿನ ಕಾಣಿಕೆಯನ್ನು ವಿತರಣೆ ಮಾಡಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಶ್ರೀಧರ್ ಸಿರಿ ಅವರಿಗೆ ವಿನೋದ್ ಆರ್ ನಾಯಕ್ನವರು ನೆನಪಿನ ಕಾಣಿಕೆಯನ್ನು ವಿತರಣೆ ಮಾಡಬೇಕು ಕೇಳ್ಕೊಳ್ತಿದ್ದೇವೆ. ಅದರ ಪ್ರತಾಪ್ನವರಿಗೆ ರಾಮು ಎಸ್ ನಾಯಕ್ನವರು ನೆನಪಿನ ಕಾಣಿಕೆಯನ್ನು ವಿತರಣೆ ಮಾಡಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಅದರ ರವಿ ಅವರಿಗೆ ಅನುರಾಧ ಶ್ರೀಧರ್ ನಾಯಕ್ನವರು ನೆನಪಿನ ಕಾಣಿಕೆಯನ್ನು ವಿತರಣೆ ಮಾಡಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಗಣೇಶ್ ದಂಡಭಾಗ್ ಇವರಿಗೆ ಶ್ರೀ ಅವರು ನೆನಪಿನ ಕಾಣಿಕೆಯನ್ನು ವಿತರಣೆ ಮಾಡಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಗಣೇಶ್ ದಂಡಭಾಗ್ ಪ್ರಸಾದ್ ನಾಯಕ್ನವರಿಗೆ ನಾಗರಾಜ್ ಅವರು ನೆನಪಿನ ಕಾಣಿಕೆಯನ್ನು ವಿತರಣೆ ಮಾಡೋಕ್ಕಾಗಿ ಕೇಳ್ಕೊಳ್ತಿದ್ದೇವೆ. ಪ್ರಶಾಂತ್ ನಾಯಕ್ನವರಿಗೆ ಸಂಕೇತ್ ನಾಯಕ್ನವರು ನೆನಪಿನ ಕಾಣಿಕೆಯನ್ನು ವಿತರಣೆ ಮಾಡೋಕ್ಕಾಗಿ ಕೇಳ್ಕೊಳ್ತಿದ್ದೇವೆ. ಅದರ ಅಭಿನಯಕರಾಗಿ ಕಾರ್ಯವನ್ನು ಮಾಡಿದ ಅಶೋಕ್ನವರಿಗೆ ರಾಮಕೃಷ್ಣ ನಾಯಕರವರು ನೆನಪಿನ ಕಾಣಿಕೆಯನ್ನು ವಿತರಣೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಅದರ ನಿರ್ಣಾಯಕತ್ವವನ್ನು ಮಾಡಿದ ಇನ್ನೊಬ್ಬ ನಿರ್ಣಾಯಕರು ಪ್ರವೀಣ್ ಅವರಿಗೆ ಗುರುನವರು ನೆನಪಿನ ಕಾಣಿಕೆಯನ್ನು ವಿತರಣೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಅದರ ಪ್ರಮುಖ ಪಾತ್ರ ನಿಮಗೆ ನಿರ್ಣಾಯಕತ್ವವನ್ನು ಮಾಡಿದಂತಹ ಗುರುನವರಿಗೆ ಮೋಹನ್ ಇವರು ನೆನಪಿನ ಕಾಣಿಕೆಯನ್ನು ವಿತರಣೆ ಮಾಡಬೇಕು ಕೇಳಿಕೊಳ್ಳುತ್ತಿದ್ದೇವೆ. ಅದರ ಯೋಗೇಶ್ ದಂಡಬಾಗ್ ಇವರಿಗೆ ನಾಗರಾಜ್ ಅವರು ನೆನಪಿನ ಕಾಣಿಕೆಯನ್ನು ವಿತರಣೆ ಮಾಡಬೇಕು ಕೇಳಿಕೊಳ್ಳುತ್ತಿದ್ದೇವೆ. ಅದರ ಸ್ಕೋರರ್ ಗಣಕ ಯಂತ್ರವನ್ನು ಮೀರಿಸಬಲ್ಲ ಸ್ಕೋರರ್ ಅಂತ ಹೇಳ್ಬೋದು. ಆದರ್ಶ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಪವಿತ್ರ ಗತಿಯಲ್ಲಿ ಸ್ಕೋರ್ ಬೋರ್ಡ್ ನಲ್ಲಿ ಸ್ಕೋರ್ ಅನ್ನ ದಾಖಲು ಮಾಡಿ ಆದರ್ಶನವರಿಗೆ ಗಣಪತಿ ಎಲ್ ನಾಯಕ್ ದಂಡೇಬಾಲ್ ನೆನಪಿನ ಕಾಣಿಕೆಯನ್ನ ವಿತರಣೆ ಮಾಡಬೇಕಾಗಿ ಕೇಳಿಕೊಳ್ತಿದ್ದೇವೆ. ಅದರ ಇನ್ನೊಬ್ಬ ಸಹ ಸ್ಕೋರರ್ ರಾಹುಲ್ ಇವರಿಗೆ ರಾಜೇಶ್ ಅವರು ನೆನಪಿನ ಕಾಣಿಕೆ ವಿತರಣೆ ಮಾಡಬೇಕಾಗಿ ಕೇಳಿಕೊಂಡಿದ್ದೇವೆ. ನಂತರ ವೀಕ್ಷಕ ರಾಘು ಉಪಸ್ಥಿತರಲ್ಲಿ ನೆನಪಿನ ಕಾಣಿಕೆಯನ್ನ ತೆಗೆದುಕೊಂಡು ಹೋಗಬೇಕು. ರಾಘು ಈ ಒಂದು ನೆನಪಿನ ಕಾಣಿಕೆಯನ್ನ ರಾಮು ಎಸ್ ನಾಯಕನವರು ವಿತರಣೆ ಮಾಡಬೇಕಾಗಿ ಕೇಳಿಕೊಳ್ತಿದ್ದೇವೆ. ಅದರ ಸ್ಕೋರರ್ ಆಗಿ ಅನಿಲ್ ಪೋಳಿಕರ್ ಕಾರ್ಯವನ್ನು ನಿರ್ವಹಣೆ ಮಾಡಿದ್ರು. ಅವರಿಗೆ ಶ್ರೀಧರ್ ಬೊಮ್ಮಾಯನವರು ನೆನಪಿನ ಕಾಣಿಕೆಯನ್ನು ವಿತರಣೆ ಮಾಡಬೇಕು ಕೇಳಿಕೊಳ್ತಿದ್ದೇವೆ. ಅದರ ಲೈವ್ ಯೂಟ್ಯೂಬ್ ಚಾನೆಲ್ ಪ್ರಸನ್ನ ಅವರಿಗೆ ನೆನಪಿನ ಕಾಣಿಕೆಯನ್ನು ವಿತರಣೆ ಮಾಡಬೇಕು. ನಾಗರಾಜ್ ಲೇಖನವರು ನೆನಪಿನ ಕಾಣಿಕೆಯನ್ನು ವಿತರಣೆ ಮಾಡಬೇಕು ಕೇಳಿಕೊಳ್ತಿದ್ದೇವೆ. ಲೈವ್ ಯೂಟ್ಯೂಬ್ ಚಾನೆಲ್ ಪ್ರಸನ್ನ ಹಾಗೂ ಸುಬ್ಬುಲ್ ಅವರು ಒಂದು ನೆನಪಿನ ಕಾಣಿಕೆಯನ್ನು ತೆಗೆದುಕೊಂಡು ಹೋಗಬೇಕು. ಸುಬ್ಬುಲ್ ಅವರು ಕೂಡ ನೆನಪಿನ ಕಾಣಿಕೆಯನ್ನು ತೆಗೆದುಕೊಂಡು ಹೋಗಬೇಕು. ಅದೇ ರೀತಿ ಕೊಮೆಟ್ರಿ ಅಂತ ಅನಿಲ್ ಅವರಿಗೆ ರಾಜೇಶ್ ಅವರು ನೆನಪಿನ ಕಾಣಿಕೆ ಕೊಡಬೇಕಾಗಿ ಕೇಳ್ಕೊಳ್ತಿದ್ವಿ. ಅದೇ ರೀತಿ ಕೊಮೆಟ್ರಿಯಲ್ಲಿ ರಾಘು ಪ್ರಥಮ ಬಹುಮಾನ 14,004 ಬಹುಮಾನದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದರು. ವಿನೋದ್ ಆರ್ ನಾಯಕ್, ರಾಮು ಎಸ್ ನಾಯಕ್, ನಾಗರಾಜ್ ಎ ನಾಯಕ್, ಶಿವಡಿ ನಾಯಕ್ ಇವರಿಗೆ ನಮ್ಮ ಕಮಿಟಿ ವತಿಯಿಂದ ಸಂಘದ ಧನ್ಯವಾದಗಳು. ಅದರ ಪ್ರಥಮ ಬಹುಮಾನದ ಪಾರಿತೋಷಕದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದರು ರಾಧಾ ಲೇಖಾ ನಾಯಕ್ ಇವರ ಸ್ಮರಣಾರ್ಥ ಅವರ ಮಗ ನಾಗರಾಜ್ ಲೇಖಾ ನಾಯಕ್ ಇವರು ಕೂಡ ನಮ್ಮ ಕಮಿಟಿ ವತಿಯಿಂದ ಸಂಘದ ಧನ್ಯವಾದಗಳು. ಅದರ ದ್ವಿತೀಯ ಬಹುಮಾನದ ನಗದು 7,007 ಈ ಒಂದು ಬಹುಮಾನದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದರು ಸೂರಜ್ ನಾಯಕ್ ಹಾಗೂ ಶ್ರೀನಿವಾಸ್ ಎಸ್ ನಾಯಕ್ ಅಟ್ಟಿಕೇರಿ ಇವರಿಗೂ ಕೂಡ ನಮ್ಮ ಕಮಿಟಿ ವತಿಯಿಂದ ತುಂಗರದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಅದರ ದ್ವಿತೀಯ ಬಹುಮಾನದ ಪಾರಿತೋಷಕದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದರು ಗಜಾನಂದ್ ದೇವು ನಾಯಕ್ ಇವರ ಸ್ಮರಣಾರ್ಥ ಅವರ ಮಗ ಪ್ರಸಾದ್ ಜಿ ನಾಯಕ್ ಅವರ ಇವರಿಗೂ ಕೂಡ ನಮ್ಮ ಕಮಿಟಿ ವತಿಯಿಂದ ತುಂಗರದ ಧನ್ಯವಾದಗಳು. ಅವರ ತೃತೀಯ ಬಹುಮಾನ 3,003 ಈ ಬಹುಮಾನದ ಪ್ರಾಯೋಜಕರು ರಾಜೇಶ್ ಹಿರಾನಾಯಕ್ ಅವರ ಅವರಿಗೂ ಕೂಡ ನಮ್ಮ ಸಮಿತಿ ವತಿಯಿಂದ ತುಂಬರದ ಧನ್ಯವಾದಗಳು. ಅದರ ತೃತೀಯ ಬಹುಮಾನದ ಪಾರಿತೋಷಕದ ಪ್ರಾಯೋಜಕರು ನಾಗೇಶ್ ಸೋಮಯ್ಯ ತಳೇಕರ್ ಇವರ ಸ್ಮರಣಾರ್ಥ ಅವರ ಮಗ ನಾಗೇಂದ್ರ ಎಲೆಕ್ ಸಹಕಾರಿ ವಹಿಸಿಕೊಂಡಿದ್ರು. ಇವರು ಕೂಡ ನಮ್ಮ ಕಮಿಟಿ ವತಿಯಿಂದ ತುಂಬುವುದರಿಂದ ಧನ್ಯವಾದಗಳು. ಅದರ 4ನೇ ಬಹುಮಾನ 2007 ಈ ಬಹುಮಾನದ ಪ್ರಾಯೋಜಕರು ನಾಗರಾಜ್ ಶ್ರೀನಾಯಕ್, ಇವರು ಕೂಡ ನಮ್ಮ ಕಮಿಟಿ ವತಿಯಿಂದ ತುಂಬುವುದರಿಂದ ಧನ್ಯವಾದಗಳು. ನಾಗೇಂದ್ರ ಎಲೆಕ್ ಸಹಕಾರಿ ಇವರಿಗೆ ಪುಷ್ಪಗುಚ್ಛ ನೀಡುವುದರ ಮೂಲಕ ಸ್ವಾಗತವನ್ನ ಕೋರಬೇಕು. ರವಿಯವರು ಪುಷ್ಪಗುಚ್ಛ ನೀಡುವುದರ ಮೂಲಕ ನಾಗೇಂದ್ರ ಎನ್ ತಳೆಕರ್ ಅವರಿಗೆ ಸ್ವಾಗತವನ್ನ ಕೋರಬೇಕಾಗಿ ಕೇಳಿಕೊಂಡಿದ್ದೇವೆ. ಅನಂತರ 4ನೇ ಬಹುಮಾನದ ಪಾರಿತೋಷಕದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದರು ಸಂಗೀತ ಸಂತೋಷ್ ನಾಯ್ಕ ಅವರ ಸ್ಮರಣಾರ್ಥ ಅವರ ಮಗ ಸಂಕೇತ್ ಸಂತೋಷ್ ನಾಯ್ಕ, ಇವರು ಕೂಡ ನಮ್ಮ ಕಮಿಟಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಅದರ ಪ್ರತಿಪಂದಕ್ಕೂ ಮ್ಯಾನ್ ಆಫ್ ದಿ ಮ್ಯಾಚ್ ಕಪ್ ಅನ್ನ ನೀಡಿದರು ಗಣಪತಿ ಲಕ್ಷ್ಮಣ್ ನಾಯ್ಕ ದಂಡಭಾಗ್, ಇವರು ಕೂಡ ಕಮಿಟಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಅದರ ಫೈನಲ್ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಆಟಗಾರರಿಗೆ ಆಕರ್ಷಕವಾದ ಕಪ್ಪನ್ನು ಇಟ್ಟಿದ್ರು ನಾರಾಯಣ್ ಆರ್ ನಾಯ್ಕ ಅವರ, ಇವರಿಗೂ ಕೂಡ ಕಮಿಟಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಅದರ ಪಂದ್ಯಾವಳಿಯ ಬೆಸ್ಟ್ ಟೀಮ್ಗೆ ಆಕರ್ಷಕವಾದ ಕಪ್ಪನ್ನು ಇಟ್ಟಿದ್ದಾರೆ ಪ್ರಕಾಶ್ ನಾರಾಯಣ್ ಗಾಂವ್ಕರ್, ಇವರಿಗೂ ಕೂಡ ನಮ್ಮ ಕಮಿಟಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಅದರ ಪಂದ್ಯಾವಳಿಯ ಬೆಸ್ಟ್ ಬ್ಯಾಟ್ಸ್ಮನ್ಗೆ ಆಕರ್ಷಕವಾದ ಕಪ್ಪನ್ನು ಇಟ್ಟಿದ್ರು ಗಣೇಶ್ ಪಿ ನಾಯ್ಕ, ಇವರಿಗೂ ಕೂಡ ಕಮಿಟಿ ವತಿಯಿಂದ ತುಂಬು ಹೃದಯದ ಧನ್ಯವಾದ. ಅದರ ಬೆಸ್ಟ್ ಬೌಲರ್ಗೆ ಆಕರ್ಷಕವಾದ ಕಪ್ಪನ್ನು ಇಟ್ಟಿದ್ರು ನಾಗೇಂದ್ರ ಗಾಂವ್ಕರ್, ಇವರಿಗೂ ಕೂಡ ನಮ್ಮ ಕಮಿಟಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಅದರ ಪಂದ್ಯಾವಳಿಯ ಬೆಸ್ಟ್ ವಿಕೆಟ್ ಕೀಪರ್ಗೆ ಆಕರ್ಷಕವಾದ ಕಪ್ಪನ್ನು ಇಟ್ಟಿದ್ರು ಶಾಂತಾಬಾಯಿ ಮಹಾಬಲೇಶ್ವರ್ ನಾಯ್ಕ ಸ್ಮರಣಾರ್ಥ ಅವರ ಮಗ ಮದನ್ ಎಂ ನಾಯ್ಕ, ಇವರಿಗೂ ಕೂಡ ಕಮಿಟಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಅದರ ಬೆಸ್ಟ್ ಕ್ಯಾಚರ್, ಬೆಸ್ಟ್ ಫೀಲ್ಡರ್ ಹಾಗೂ ಮ್ಯಾನ್ ಆಫ್ ದ ಸೀರೀಸ್ ಆಟಗಾರನಿಗೆ ಮಂಜುನಾಥ್ ಎಸ್ ನಾಯ್ಕ ಇವರ ಸ್ಮರಣಾರ್ಥ ಅವರ ಮಗ ಸೂರಜ್ ಎಂ ನಾಯ್ಕ ಆಕರ್ಷಕವಾದ ಕಪ್ಪನ್ನು ಇಟ್ಟಿದ್ರು, ಇವರಿಗೂ ಕೂಡ ಕಮಿಟಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಅದರ ಫೈನಲ್ ಪಂದ್ಯಕ್ಕೆ ಟಿ ಶರ್ಟ್ ಅನ್ನ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದರು ದೇವೇಂದ್ರ ಎ ನಾಯ್ಕ ಹಾಗೂ ಗುರು ಟಿ ನಾಯ್ಕ, ಇವರಿಗೂ ಕೂಡ ಕಮಿಟಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಅದರ ಫೈನಲ್ ಪಂದ್ಯದ ಕ್ಯಾಪ್ ಹಾಗೂ ಗೋಲ್ಡ್ ಸಿಲ್ವರ್ ನ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದರು ನವ್ಯ ಹಾಗೂ ದೃಷ್ಟಿ, ಇವರಿಗೂ ಕೂಡ ಕಮಿಟಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಅದರ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ರು ಅಮಿತ್ ಕೋಡೇಕರ್, ಇವರಿಗೂ ಕೂಡ ಕಮಿಟಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಅದರ ಟೆಂಟ್ ವ್ಯವಸ್ಥೆಯನ್ನ ಮಾಡಿದ್ರು ಮಧು ಬಿ ನಾಯ್ಕ, ಇವರು ಕೂಡ ಕಮಿಟಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಅದರ ಮೈಕ್ ವ್ಯವಸ್ಥೆಯನ್ನ ಮಾಡಿದ್ರು ಚಂದ್ರಕಾಂತ್ ಶ್ರೀಗೌಡ, ಇವರಿಗೂ ಕೂಡ ಕಮಿಟಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಅದರ ಬ್ಯಾಟ್ ಹಾಗೂ 6 ಟಿಕ್ಕನ್ನ ಸಂತೋಷ್ ಬಿ ನಾಯ್ಕ ಅವರ ಇವರು ನೀಡಿದ್ದಾರೆ, ಇವರಿಗೂ ಕೂಡ ಕಮಿಟಿ ವತಿಯಿಂದ ತುಂಬು ಹೃದಯದ ಧನ್ಯವಾದ. ಅದರ ನಗದು ರೂಪದಲ್ಲಿ ದೇಣಿಗೆ ರೂಪದಲ್ಲಿ 1000 ರೂಪಾಯಿಗಳನ್ನ ನೀಡಿದ್ರು ಶಾಂತೇಶ್ ಎಸ್ ನಾಯ್ಕ ಅವರ, ಇವರಿಗೂ ಕೂಡ ಕಮಿಟಿ ವತಿಯಿಂದ ತುಂಬು ಹೃದಯದ ಧನ್ಯವಾದ. ಅದರ ಸುನೀಲ್ ವೆಲಕೇರಿ ಒಂದು ಆಕರ್ಷಕವಾದ ಬ್ಯಾಟ್ ಅನ್ನು ನೀಡಿದ್ರು, ಇವರಿಗೂ ಕೂಡ ಕಮಿಟಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಅದರ ಅಂಪೈರ್ ಕ್ಯಾಪ್ ಹಾಗೂ ಸ್ಕೋರ್ ಬುಕ್ ಅನ್ನ ನೀಡಿದ್ರು ನಾಗರಾಜ್ ಎನ್ ತಳೆಕರ್, ಇವರಿಗೂ ಕೂಡ ಕಮಿಟಿ ವತಿಯಿಂದ ತುಂಬು ಹೃದಯದ ಧನ್ಯವಾದ. ಅದರ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಾಯತ್ವವನ್ನು ಸಲ್ಲಿಸಿದ ಎಲ್ಲ ಸಕಲ್ಬೇಡ್ ಊರಿನ ನಾಗರಿಕರಿಗೆ ನಮ್ಮ ಕಮಿಟಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇವೆ. ಈ ಒಂದು ಬೆಸ್ಟ್ ಕ್ಯಾಚರ್ ಆಕರ್ಷಕ ಕಪ್ ಅನ್ನ ಲಕ್ಷ್ಮೀನಾರಾಯಣ ತಂಡದ ಆಟಗಾರ ಪ್ರವೀಣ್ ಅವರು ಪಡೆದುಕೊಂಡಿದ್ದಾರೆ. ಅವರು ಬಂದು ಅವರು ಕಪ್ ಅನ್ನ ತೆಗೆದುಕೊಳ್ಳೋದಕ್ಕಾಗಿ ಕೇಳಿಕೊಂಡಿದ್ದೇವೆ. ಪ್ರವೀಣ್, ಲಕ್ಷ್ಮೀನಾರಾಯಣ ತಂಡದ ಆಟಗಾರ ಪ್ರವೀಣ್ ಇವರಿಗೆ ರಾಮು ಎಸ್ ನಾಯ್ಕ ಅವರು ವಿತರಣೆ ಮಾಡಬೇಕಾಗಿ ಕೇಳಿಕೊಂಡಿದ್ದೇವೆ. ಲಕ್ಷ್ಮೀನಾರಾಯಣ ತಂಡದ ಆಟಗಾರ ಪ್ರವೀಣ್ ಅವರಿಗೆ ಕಪ್ಪನ್ನು ಇಟ್ಟಿದ್ರು. ಒಂದು ಪಂದ್ಯಾವಳಿಯಲ್ಲಿ 4 ಸಿಕ್ಸ್ ಅನ್ನ ಬಾರಿಸುವ ಮೂಲಕ ಶ್ರೀಕೃಷ್ಣ ತಾರಿಹೊಳೆ ತಂಡದ ಆಟಗಾರ ಸಂಜೀವ್ ಅವರು ಅವರು ಕಪ್ಪನ್ನು ಪಡೆದುಕೊಂಡಿದ್ದಾರೆ. ಅವರು ಬಂದು ಅವರು ಕಪ್ಪನ್ನು ತೆಗೆದುಕೊಂಡು ಹೋಗಬೇಕು. ಈ ಒಂದು ಕಪ್ಪನ್ನು ವಿನೋದ್ ಆರ್ ನಾಯ್ಕನವರು ವಿತರಣೆ ಮಾಡಬೇಕಾಗಿ ಕೇಳಿಕೊಂಡಿದ್ದೇವೆ. ಸಂಜು, ಶ್ರೀಕೃಷ್ಣ ತಾರಿಹೊಳೆ ತಂಡದ ಆಟಗಾರ. ಅದರ ಪಂದ್ಯಾವಳಿಯ ಬೆಸ್ಟ್ ಫೀಲ್ಡರ್ ಆಕರ್ಷಕವಾದ ಕಪ್ಪನ್ನು ಇಟ್ಟಿದ್ರು ಸೂರಜ್ ನಾಯ್ಕ. ಈ ಒಂದು ಬೆಸ್ಟ್ ಸ್ಪೀಡರ್ ಟಾಪ್ ಅನ್ನ ಖಾತೆಯಲ್ಲಿ ಇಟ್ಟುಕೊಳ್ಳುತ್ತಿರುವ ಆಟಗಾರ ಗಣ್ಣೂರು ಅವರು ಪಡೆದುಕೊಂಡಿದ್ದಾರೆ. ಪಂದ್ಯಾವಳಿಯ ಬೆಸ್ಟ್ ಸ್ಪೀಡರ್ ಉತ್ತಮವಾದ ಚೇತರಿಕೆಯನ್ನು ಮಾಡಿದಿರುವಂತಹ ಪಂದ್ಯಾವಳಿಗೂ ಕೂಡ ಒಂದು ಕಪ್ ಅನ್ನ ಸೂರಜ್ ನಾಯ್ಕ್ ಅವರು ವಿತರಣೆ ಮಾಡಬೇಕು ಕೇಳ್ಕೊತಿದ್ವಿ. ಸೂರಜ್ ನಾಯ್ಕ್ ಅದರ ಪಂದ್ಯಾವಳಿಯ ಬೆಸ್ಟ್ ಬ್ಯಾಟ್ಸ್ಮನ್ ಕೇಳ್ಕೊತಿದ್ವಿ. ಅದರ ಪಂದ್ಯಾವಳಿಯ ಅದರ ಈ ಒಂದು ಫೈನಲ್ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಫೈನಲ್ ಪಂದ್ಯದ ಹೀರೋ ಶ್ರೀಧರ್ ಬೊಮ್ಮಾಯನವರು ವಿತರಣೆ ಮಾಡಬೇಕಾಗಿ ಕೇಳ್ಕೊಟ್ಟಿದ್ವಿ ಮಂಗೇಶ್ವರ ಪಟ್ಟಣದ ಆಟಗಾರ ಸುಬ್ಬೂರ್ ಅವರಿಗೆ. ಒಂದು ನ್ಯಾಷನಲ್ ಕಪ್ ಅನ್ನ ಶ್ರೀನಿವಾಸ್ ದೇಶನಾಯಕ್ ಅವರು ಯೋಗೇಶ್ ಅವರಿಗೆ ವಿತರಣೆ ಮಾಡಬೇಕಾಗಿ ಕೇಳ್ಕೊಟ್ಟಿದ್ದೇವೆ. ಒಂದು ಇದಕ್ಕೂ ಕೂಡ ಉತ್ತಮವಾದ ಪ್ರದರ್ಶನ ತೋರ್ಪಡೆ ಮಾಡಿದರು ಯೋಗೇಶ್. ಹೀಗಾಗಿ ಉಮಾ ಮೈಸೂರು ತಂಡ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ್ದು ಬಹುಮಾನವನ್ನು ಪಡೆದುಕೊಂಡಿದೆ. ಅವರು ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದು ಸಂಕೇತ್ ಆ ಒಂದು ಕಪ್ ಅನ್ನ ವಿತರಣೆ ಮಾಡಿದ ಒಂದು ತಂಡಕ್ಕೆ ಎಂಎಸ್ಸಿ ಬಾವಿಕೇರಿ ತಂಡಕ್ಕೆ. ನಗರದ ಬಹುಮಾನದ ಪ್ರಾಯೋಜಕರು ನಾಗರಾಜ್ ಪಿ ನಾಯ್ಕ್, ತೃತೀಯ ಬಹುಮಾನ ಶ್ರೀ ಗಣೇಶ್, ಆಟಗಾರರು ಗೋಲ್ಡ್ ಸಿಲ್ವರ್ನ ಒಂದು ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ರು ನವ್ಯ ಹಾಗೂ ಸೃಷ್ಟಿ. ಎಲ್ಲ ಆಟಗಾರರು ಕೂಡ ಲೈನ್ ಆಗಿ ಹೋಗಿ ಆ ಒಂದು ಮೆಡಲ್ ಅನ್ನ ಸ್ವೀಕರಿಸಬೇಕು. ರನ್ನರಪ್ಪ ಟ್ರೋಫಿಯನ್ನು ವಿತರಣೆ ಮಾಡಬೇಕು. ಒಂದು ತಂಡದ ನಾಯಕರಾಗಿರ್ತಕ್ಕಾಗಿ ರಾಜೇಶ್ ನಾಯಕ್ ಹಾಗೂ ನಾಗರಾಜ್ ನಾಯಕ್ ಅವರು ವಿತರಣೆ ಮಾಡಬೇಕಾಗಿ ಕೇಳ್ಕೊಂಡಿವೆ. ತಂಡದ ಎಲ್ಲ ಆಟಗಾರರು ಬಂದು ಅವರು ಟ್ರೋಫಿಯನ್ನು ಪಡೆದುಕೊಳ್ತಕ್ಕದ್ದು. ತಮ್ಮ ಆಕರ್ಷಕ ಟ್ರೋಫಿಯನ್ನ ನಾಗರಾಜ್ ಲೇಖನಕ್ನವರು ವಿತರಣೆ ಮಾಡಬೇಕು.